ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಂಜೀವನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಪ್ರೆಸ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮ ಎಲ್ಲ ಥರದ ಸ್ಕಿನ್ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಹೇಳ್ತೀನಿ. ಈ ಮನೆಮದ್ದನ್ನು ಬಳಸೋದ್ರಿಂದ ನಿಮಗೆ ಯಾವುದೇ ಥರದ ಚರ್ಮದ ಸಮಸ್ಯೆ ಇದ್ದರೂ ದೂರ ಆಗುತ್ತೆ. ಅಂದರೆ ಚರ್ಮದ ಮೇಲೆ ನವೆ ಆಗ್ತಾಯಿದ್ರು, ಕೆಂಪಾಗಿದ್ದರು, ಉಳ್ಳಗಡ್ಡಿ ಆಗಿದ್ರು, ಅಲರ್ಜಿ ಆಗ್ತಾಯಿದ್ರು, ತುಂಬ ಜನಕ್ಕೆ ಗಜ್ಜಿ ಥರ ಆಗ್ತಾಯಿರುತ್ತೆ, ಅದು ಕಡಿಮೆ ಆಗುತ್ತೆ. ಬೇರೆ ಯಾವುದೇ ಥರದ ಚರ್ಮದ ಸಮಸ್ಯೆ ಇದ್ದರೂ ಈ ಮನೆಮದ್ದನ್ನು ಬಳಸಿ ನಿಜವಾಗ್ಲೂ ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಇದಕ್ಕೆ ಬೇಕಾಗಿರೋದು ನೀಮ್ ಪೌಡರ್, ಅಂದರೆ ಬೇವಿನ ಸೊಪ್ಪು. ಬೇವಿನ ಸೊಪ್ಪು ತೊಗೊಬಂದು ನೆರಳಲ್ಲಿ ಒಣಗಿಸಿ ಪುಡಿ ಮಾಡ್ಕೊಳ್ಳಿ. ನಮಗೆ ಬೇವಿನ ಸೊಪ್ಪು ಸಿಗ್ತಿಲ್ಲ ಅನ್ನೋರು ಆಯುರ್ವೇದಿಕ್ ಶಾಪ್ಗೆ ಹೋದರೆ ಬೇವಿನ ಸೊಪ್ಪು ಪೌಡರ್ ನಿಮಗೆ ಈಸಿಯಾಗಿ ಸಿಗುತ್ತೆ. 2 ಟೀಸ್ಪೂನಷ್ಟು ಬೇಕು. ಅರಿಶಿನ ಆದಷ್ಟು ಒಳ್ಳೆಯದನ್ನು ಯೂಸ್ ಮಾಡಿ, ಅಥವಾ ಅರಿಶಿನ ಕೊಂಬು ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು. ಅರಿಶಿನ ಕೊಂಬು ತೊಗೊಬನ್ನಿ, ಅದನ್ನು ಪುಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು 1 ಟೀಸ್ಪೂನಷ್ಟು ಬೇಕು. ಇನ್ನು ಕಲ್ಲುಪ್ಪು, ಕಲ್ಲುಪ್ಪನ್ನು ಪುಡಿ ಮಾಡ್ಕೊಳ್ಳಿ, 1/2 ಟೀಸ್ಪೂನಷ್ಟು ಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರು. ಒಂದು ಬೌಲ್ ತೊಗೊಂಡು 2 ಟೀಸ್ಪೂನಷ್ಟು ಬೇವಿನ ಸೊಪ್ಪು ಪೌಡರು, 1 ಟೀಸ್ಪೂನಷ್ಟು ಅರಿಶಿನ ಪೌಡರು, ಕಲ್ಲುಪ್ಪು 1/2 ಟೀಸ್ಪೂನಷ್ಟು, ಮತ್ತು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಯಾವ ಭಾಗದಲ್ಲಿ ಚರ್ಮದ ಸಮಸ್ಯೆ ಇದೆ ಆ ಭಾಗದಲ್ಲಿ ಚೆನ್ನಾಗಿ ಹಚ್ಚಿ 1/2 ಗಂಟೆ ಬಿಟ್ಟು ಉಗುರು ಬೆಚ್ಚಗಿರೋ ನೀರಲ್ಲಿ ತೊಳಿರಿ. ಅಷ್ಟೇ, ನಿಮ್ಮ ಚರ್ಮದ ಸಮಸ್ಯೆ ದೂರ ಆಗುತ್ತೆ ಕೆಲವೇ ದಿನದಲ್ಲಿ. 1-15 ದಿನ ಕಂಟಿನ್ಯೂಸ್ ಆಗಿ ಮಾಡಿ ಫ್ರೆಂಡ್ಸ್, ನಿಮಗೆ ಯಾವುದೇ ಥರದ ಚರ್ಮದ ಸಮಸ್ಯೆ ಇದ್ದರೂ ಕಡಿಮೆ ಆಗುತ್ತೆ. ಉಳ್ಳಗಡ್ಡಿನೂ ಕಡಿಮೆ ಆಗುತ್ತೆ, ಚಿಕ್ಕ ಪುಟ್ಟಕ್ಕೆ ನವೆ ಆಗ್ತಾ ಇರುತ್ತೆ, ಅದೆಲ್ಲ ಕಡಿಮೆ ಆಗುತ್ತೆ. ಟ್ರೈ ಮಾಡಿ, ನನಗೆ ಮೆಸೇಜ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದರೂ ಚರ್ಮದ ಸಮಸ್ಯೆ ಇದ್ದರೂ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.